ಅತ್ಯಂತ ಜಿದ್ದಿನ ಹಣಾಹಣಿಗೆ ಸಾಕ್ಷಿಯಾಗಬಹುದಾದ 10 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಬ್ರೇಕ್ಗಿಂತ ಮುಂಚೆ ಮಂಡ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಅಂಥ ಮತ್ತೊಂದು ಕ್ಷೇತ್ರ ಹಾಸನ. ಪ್ರಜ್ವಲ್ ರೇವಣ್ಣ ಹಾಲಿ ಸಂಸದರು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ JDS ಗೆದ್ದಿದ್ದ ಏಕೈಕ ಕ್ಷೇತ್ರ ಇದು. ಈ ಸಲ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣ ಕ್ಯಾಂಡಿಡೇಟ್ ಆಗೋದು ಖಚಿತ. ದೇವೇಗೌಡರು, ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ಪರವಾಗಿ ಒಂದು ಸುತ್ತಿನ ಪ್ರಚಾರವನ್ನು ಕೂಡ ಮಾಡಿ ಮುಗಿಸಿದ್ದಾರೆ. ಅಧಿಕೃತವಾಗಿ ಅವರು ಕ್ಯಾಂಡಿಡೇಟ್ ಅಂತ ಘೋಷಣೆಯಾಗಬೇಕಾಗಿರೋದು ಬಾಕಿ ಇದೆ. ಶ್ರೇಯಸ್ ಪಟೇಲ್ ಅವರನ್ನು ಕಾಂಗ್ರೆಸ್ ಈಗಾಗಲೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದೆ. ಎಸ್ ಪ್ರಶಾಂತ್, ಈ ಹಾಸನದ ಬಗ್ಗೆ ಬಂದಂಥ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಪ್ರಜ್ವಲ್ ರೇವಣ್ಣ ಹೊರತುಪಡಿಸಿ ಬೇರೆ ಯಾರನ್ನಾರು ನಿಲ್ಲಿಸಿ ಅಂತ BJP ಅವರು ಸಜೆಸ್ಟ್ ಮಾಡಿದ್ರು ಕುಮಾರಸ್ವಾಮಿ ಅವ್ರಿಗೆ ಅಂತ. ಅಂದರೆ ಇಬ್ಬರು ಮಕ್ಕಳಿಗೆ ಕೊಟ್ಟು, ಒಂದು ಕಡೆ ದೇವೇಗೌಡರ ಅಳಿಯಾಗಿ BJP ಟಿಕೆಟ್ ಕೊಟ್ಟು, ಕೆಲ ರಾಜ್ಯ ನಾಯಕರು ಮತ್ತು ಕೇಂದ್ರದ ನಾಯಕರು ಕೇಳ್ತಾ ಇರೋ ಪ್ರಶ್ನೆ ಏನು ಅಂತಂದರೆ, ನಾವು ಏನು ಉತ್ತರ ಕೊಡೋಣ? ಮೋದಿಯವ್ರು ಬಂದು ಪರಿವಾರವಾದಂತ, ಈಗ ಕಾಂಗ್ರೆಸ್ ಪರಿವಾರವಾದ ಭ್ರಷ್ಟಾಚಾರ ಅಂತ ಮಾತಾಡ್ತಾರೆ. ಅಲ್ಲ, ಈಗ ಕಾಂಗ್ರೆಸ್ಸು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ, ಶಿವಾನಂದ ಪಾಟೀಲ್ರ ಮಗಳಿಗೆ, ರಾಮಲಿಂಗಾರೆಡ್ಡಿ ಮಗಳಿಗೆ, ಜಾರಕಿಹೊಳಿಯವರ ಮಗಳಿಗೆ ಟಿಕೆಟ್ ಕೊಡ್ತಾ ಇದೆ. ಒಂದು ವೇಳೆ BJP ಅದನ್ನು ಟೀಕಿಸಬೇಕಾದ್ರೆ ಇಲ್ಲೂ ಕೂಡ ಎಲ್ಲವೂ ಸರಿ ಇರಬೇಕಾಗತ್ತೆ. ನೀವು ಜೊತೆಗೆ ಯಾರನ್ನ ಇಟ್ಕೊಂಡಿದ್ದೀರಿ? ಆ ಕಾರಣದಿಂದ BJP ಅವ್ರು ಹೇಳ್ತಾ ಇದ್ರು, ಇಲ್ಲ ನಿಖಿಲ್ ಮತ್ತು ಪ್ರಜ್ವಲಗೆ ನಿಲ್ಲಿಸ್ಬೇಡಿ, ಕುಮಾರಸ್ವಾಮಿ ಒಂದು ಕಡೆ ನಿಲ್ಲಿ, ಒಂದು ಕಡೆ ನಿಮ್ಮ ಯಾವುದಾದ್ರೂ ನಾಯಕರನ್ನು ನಿಲ್ಲಿಸಿ ಅಂತಕ್ಕಂಥದ್ದನ್ನು JDS ಅದನ್ನು ಒಪ್ಪಿಲ್ಲ. ಆದರೆ ನನಗಂತದ್ದು ನೋಡಿ, ಹಾಸನ ಸತತವಾಗಿ JDS ಗೆಲ್ತಾ ಇರತಕ್ಕಂಥ ಕ್ಷೇತ್ರ ದೇವೇಗೌಡರ ಕಾರಣದಿಂದ. ಕಳೆದ ಬಾರಿ ಕೂಡ ದೇವೇಗೌಡರು ತುಮಕೂರಿನಲ್ಲಿ ಸೋತರು, ಆದರೆ ಪ್ರಜ್ವಲ್ ರೇವಣ್ಣ ಏಕಮಾತ್ರ ಕ್ಷೇತ್ರವನ್ನು ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ಗೆದ್ದುಕೊಂಡ್ರು. ಆದರೆ ಅನೇಕ ಸರ್ವೆ ರಿಪೋರ್ಟ್ಗಳು ಹೇಳ್ತಾ ಇವೆ, ಜೊತೆಗೆ ರಾಜಕೀಯ ನಾಯಕರ ಬಾಯಲ್ಲೂ ಕೂಡ ನಾವು ಗುಸುಗುಸು ಕೇಳ್ತಾ ಇದ್ದೀವಿ, ಈ ಬಾರಿ ಪ್ರಜ್ವಲ್ ರೇವಣ್ಣಗೆ ಅಷ್ಟೊಂದು ಸುಲಭ ಇಲ್ಲ. ಶ್ರೇಯಸ್ ಪಟೇಲ್ ಈಸ್ ಆಲ್ಸೋ ಎ ಫಾರ್ಮಿಡೇಬಲ್ ಕ್ಯಾಂಡಿಡೇಟ್. ಎಸ್, BJP ಸಹಾಯ ಕೂಡ ಕಾಂಗ್ರೆಸ್ಸಿಗೆ ದೊರಕಬಹುದು. JDSನ ಶಾಸಕ ಅರ್ಕಲ್ಗೂಡು ಮಂಜು ಬಗ್ಗೆ ಅನೇಕರು ಹೇಳ್ತಾರೆ. ಮೊನ್ನೆ ಅವರು ಕುಮಾರಸ್ವಾಮಿ ಅವ್ರ ಮನೆಗೆ ಹೋಗಿದ್ದರು, ಅವ್ರು ಕೆಲಸ ಮಾಡ್ತಾರೋ ಇಲ್ವೋ ಅಂತಕ್ಕಂಥದ್ದು ಸ್ಪಷ್ಟತೆ ಇಲ್ಲ ಅಂತಕ್ಕಂಥದ್ದು. ಹೀಗಾಗಿ ನನಗನ್ಸತ್ತೆ, ನಾನು ಆಗಲೂ ಕೂಡ ಹೇಳಿದೆ, ಹಾಸನದಲ್ಲಿ ನೋಡಿ, ಸಕಲೇಶ್ಪುರ ಬೇಲೂರು ಎರಡು ಕ್ಷೇತ್ರಗಳು BJP ಬಳಿ ಇವೆ. ಪ್ರೀತಮ್ಗೌಡಗೆ ಅನೇಕರ ಬಳಿ ಹೇಳ್ಕೊಂಡಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಹಾಸನದಲ್ಲಿ ಕೆಲಸ ಮಾಡಲ್ಲ ಅಂತಕ್ಕಂಥದ್ದು. ಪ್ರಜ್ವಲ್ ರೇವಣ್ಣ ಅವ್ರ ವಿರುದ್ಧ ಮಾತನಾಡಿದ್ದಾರೆ. ಹೀಗಾಗಿ BJP ಸಹಾಯ JDSಗೆ ನಿಶ್ಚಿತವಾಗಿ ಈ ಬಾರಿ ಗೆಲ್ಲಕ್ಕೆ ಬೇಕಾಗತ್ತೆ. ಆ ಸಹಾಯ ಸಿಗುತ್ತಾ ಇಲ್ವಾ, ಜೊತೆಗೆ ಶ್ರೇಯಸ್ ಪಟೇಲ್ ಬಗ್ಗೆ ಕೂಡ ಒಂದು ಅನುಕಂಪ ಹೊಳೆ ನರಸೀಪುರ ಕ್ಷೇತ್ರದಲ್ಲಿ ಸೋತ ನಂತರ ಇದೆ. ಇದೊಂದು ಹಳೆಯ ಫೈಟ್ ಇದು, ಪುಟ್ಟಸ್ವಾಮಿಗೌಡರು ಮತ್ತು ದೇವೇಗೌಡರ ಫೈಟ್. ನಾವು ಸಂಯುಕ್ತ ಕರ್ನಾಟಕ ಪತ್ರಿಕೆ ಓದುವಾಗ ಅದೊಂದು ಜಿದ್ದಾ ಜಿದ್ದಿ ಅಂತೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಓದ್ತಾ ಇದ್ವಿ. ಎಸ್, ಈ ಬಾರಿ ಆ ಮೊಮ್ಮಕ್ಕಳ ನಡುವೆ ಫೈಟ್ ಇದೆ. ನನಗನ್ಸುತ್ತೆ ಕ್ಲೋಸ್ ಫೈಟ್ ಆಗ್ತಕ್ಕಂಥ ಕ್ಷೇತ್ರ JDS. ಸುಲಭ, ಇಷ್ಟು ದಿನ ಏನಿದೆ ಹಾಸನ ಅಲ್ರಿ, JDS ಗೆದ್ದುಬಿಡುತ್ತೆ ಅಂತ ಬರಿತಾ ಇದ್ರು ಸರ್ವೇಯರ್ಸ್. ಈ ಬಾರಿ ಹಾಗಾಗಲ್ಲ, ಇಟ್ ವಿಲ್ ಬಿ ಎ ಕ್ಲೋಸ್ ಫೈಟ್ ಅಂತ. ಅಜಿತ್, ಈ ಹಾಸನ ಲೋಕಸಭಾ ಕ್ಷೇತ್ರ ದೇವೇಗೌಡರ ಪ್ರಾಬಲ್ಯ ಮತ್ತು ದೇವೇಗೌಡರ ಸಂಘಟನೆ ಸಂಬಂಧಪಟ್ಟ ಹಾಗೆ ನಡೆಯುವಂಥ ಎಲ್ಲ ಚಟುವಟಿಕೆಗಳು ಪ್ರವರ್ಧಮಾನದಲ್ಲಿದ್ದಾಗ JDS ದೊಡ್ಡ ಮಟ್ಟದಲ್ಲಿ ಸ್ಥಾನಗಳನ್ನು ಗೆದ್ಕೊಂಡಿದೆ. ವಿಧಾನಸಭಾ ಚುನಾವಣೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಲೋಕಸಭಾ, ಎಲ್ಲ JDS ಗೆಲ್ತಾ ಇತ್ತು. ದೇವೇಗೌಡರು ನಿಧಾನವಾಗಿ ಅಂದರೆ HD ರೇವಣ್ಣ ಅವರ ಕೈಗೆ ಹಸ್ತಾಂತರ ಮಾಡಿದ ನಂತರದಲ್ಲಿ ಅಲ್ಲಿ ವೈರುಧ್ಯಗಳು ಸ್ಟಾರ್ಟ್ ಆಯಿತು. ಪರಸ್ಪರ ಶಾಸಕರ ಮಧ್ಯೆ ವಿರೋಧಗಳ ಅಭಿಪ್ರಾಯಗಳು ವ್ಯಕ್ತವಾಯಿತು. ಪರಸ್ಪರ ಬಹಿರಂಗವಾಗಿ ಮಾತಾಡ್ತಕ್ಕಂಥ ವಾತಾವರಣ ಸೃಷ್ಟಿಯಾಯಿತು. ಆ ಕಾರಣಕ್ಕಾಗಿ ಶಿವಲಿಂಗೌಡ ಅಂತಕ್ಕಂಥ ದೇವೇಗೌಡರ ಅತ್ಯಂತ ಒಂದು ಕಾಲದ ನಿಷ್ಠ, ಪಕ್ಷ ಬಿಟ್ಟು ಅವರ ವಿರುದ್ಧ ಸೆಟದು ನಿಂತು ಕಾಂಗ್ರೆಸ್ಸಿಂದ ಶಾಸಕ ಆಗ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ ಅಂತಂದರೆ ಅದು ಸಹಜವಾಗಿ ದೇವೇಗೌಡರ ಪ್ರಾಬಲ್ಯ ಕುಸಿತಾ ಇದೆ ಅಂತ ಉದಾಹರಣೆ. ಇನ್ನೊಂದು ಬಹಳ ಪ್ರಮುಖವಾಗಿ ದೇವೇಗೌಡರ ಸ್ವಂತ ಊರಿನಲ್ಲಿ BJP ತನ್ನ ಪ್ರಾಬಲ್ಯವನ್ನು ವಿಸ್ತರಣೆ ಮಾಡಿಕೊಳ್ತಾ ಇದೆ. ಕಳೆದ ಬಾರಿಗೆ ಹೋಲಿಸಿದರೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಎರಡು ಕ್ಷೇತ್ರಗಳೇ ಗೆದ್ದಿದ್ದಾರೆ. ಎರಡೂ ಕ್ಷೇತ್ರಗಳಿಗೂ ಕೂಡ ಭಿನ್ನವಾಗಿರ್ತಕ್ಕಂಥ ರಾಜಕೀಯ ಲೆಕ್ಕಾಚಾರ ಇರತಕ್ಕಂಥದ್ದು. ಸಕಲೇಶ್ಪುರದಲ್ಲಿ ಗೆದ್ದಿದ್ದಾರೆ, ಬೇಲೂರಲ್ಲಿ ಹುಲ್ಲುಳ್ಳಿ ಸುರೇಶ್ ಅವರು ಗೆದ್ದಿದ್ದಾರೆ. ಅಂದರೆ ಅವು ಎರಡೂ ಕ್ಷೇತ್ರಗಳು ಕೂಡ ರಾಜಕೀಯವಾಗಿ ಬೇರೆ ಬೇರೆ ಸಮುದಾಯಗಳ ಮತ ಇರತಕ್ಕಂಥದ್ದು. ಅಲ್ಲೂ ಕೂಡ ದೇವೇಗೌಡರು ಪ್ರಾಬಲ್ಯ ಇತ್ತು, ಅಲ್ಲಿ ಗೆಲ್ತಾ ಇದ್ದರು. ಆದರೆ JDS ಇವತ್ತು ಗೆದ್ದಿಲ್ಲ, ಅಲ್ಲಿ ಸೋತಿದ್ದಾರೆ. ಕಾಂಗ್ರೆಸ್ ಸಹಜವಾಗಿ ನೆಲೆಯನ್ನು ವಿಸ್ತರಣೆ ಮಾಡ್ಕೊಳ್ತಾ ಇದೆ. ಸೊ ಹಾಗಾಗಿ ದೇವೇಗೌಡರು ಈಗ ಅದು ದೇವೇಗೌಡರ ಭದ್ರಕೋಟೆ ಅಂತ ಹೇಗೆ ಹೇಳಿ ಸಾಧ್ಯ ಆಗುತ್ತೆ? ಸಾಧ್ಯವೇ ಇಲ್ಲ. ಅದರ ಪರಿಣಾಮವೇ ಈ ಬಾರಿ ದೊಡ್ಡ ಮಟ್ಟದ ಸ್ಪರ್ಧೆ ಆಗ್ತದೆ. ಒಂದಂತೂ ಸ್ಪಷ್ಟ, ಕಳೆದ ಬಾರಿ ಪ್ರತಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯ, ಅರಕಲಗೂಡು, ಹೊಳೆನರಸೀಪುರ, ಚನ್ನರಾಯಪಟ್ಟಣ ಈ ಮೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ದಿನ ಪ್ರವಾಸ ಮಾಡಿದ್ದೇ ಆದರೆ ಚಿತ್ರಣ ಬೇರೆ ಆಗಿರ್ತಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರುವ ಸತ್ಯ. ರೇವಣ್ಣ ಗೆದ್ದಿರತಕ್ಕಂಥ ಮತಗಳ ಅಂಕೆ, ಚನ್ನರಾಯಪಟ್ಟಣದಲ್ಲಿ ಆಗಿರತಕ್ಕಂಥ ರಾಜಕೀಯ ಬದಲಾವಣೆಗಳು,
ಅರಕಲಗೂಡಲ್ಲಿ ಮಂಜ ಗೆಲ್ಲಿಕ್ಕೆ ಸಾಧ್ಯವಾಗ್ತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆಗಿರೋದು, ಇವೆಲ್ಲವೂ ಕೂಡ ಸಿದ್ದರಾಮಯ್ಯವರ ಗೈರು ಹಾಜರಿ, ಪ್ರಚಾರದಲ್ಲಿ ಗೈರು ಹಾಜರಿ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಸೊ ಅವೆಲ್ಲವನ್ನೂ ಕೂಡ ಗಮನಿಸಿದಾಗ ಸಹಜವಾಗಿ ಜೆ ಡಿ ಎಸ್ನ ಪ್ರಾಬಲ್ಯ ಎಷ್ಟರ ಮಟ್ಟಿಗಿದೆ ಅಂತಕ್ಕಂಥ, ಮತ್ತು ದೇವೇಗೌಡರ ದೊಡ್ಡ ಮಟ್ಟದ ಶಕ್ತಿ ಇರತಕ್ಕಂಥ ಲೋಕಸಭಾ ಕ್ಷೇತ್ರವ, ಸಹಜವಾಗಿ ಪ್ರಶ್ನೆ ಮಾಡುವಂಥ ಸನ್ನಿವೇಶ ಅಂತೂ ಕ್ರಿಯೇಟ್ ಆಗಿದೆ. ಹಾಗಾಗಿ ಪ್ರಜ್ವಲ್ಗೆ ಅಷ್ಟೊಂದು ಪೂರಕ ವಾತಾವರಣ ಇಲ್ಲ ಅಂತ ದೇವೇಗೌಡರಿಗೂ ಅರ್ಥ ಆಗಿದೆ, ಕುಮಾರಸ್ವಾಮಿ ಅವರಿಗೂ ಅರ್ಥ ಆಗಿದೆ. ಒಂದು ತಿಂಗಳ ಕ್ಷಮಿಸಿ ಅನ್ನುವ ಒಂದೂವರೆ ತಿಂಗಳ ಅವಧಿಯಲ್ಲಿ 14 ಸಭೆಗಳನ್ನು ದೇವೇಗೌಡರು ನಡೆಸಿದ್ದಾರೆ. ಎಸ್, ಅದರಲ್ಲಿ 8 ಸಭೆಗೆ ಸ್ವತಃ ದೇವೇಗೌಡರು ಭಾಗವಹಿಸಿದ್ದಾರೆ. ಅಂದರೆ ದೇವೇಗೌಡರು ಅಷ್ಟು ಹೋಗುವ ಅಗತ್ಯ ಏನಿದೆ ಅಂತಕ್ಕಂಥ ಪ್ರಶ್ನೆ. ಕಡೂರಿನಂಥ ಕಡೂರಿಗೆ ಹೋಗಿ ಎಲ್ಲರನ್ನೂ ಕೂಡಿಸಿ ಅವರು ಸಭೆ ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿಯಾಯಿತು. ಅಲ್ಲೂ ಕೂಡ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದರೂ ಕೂಡ ಕಡೂರು ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರೋ ಕಾರಣಕ್ಕಾಗಿ ಅಲ್ಲೂ ಸಭೆ ಮಾಡಬೇಕಾಯಿತು. ಅಲ್ಲೆಲ್ಲ ದೇವೇಗೌಡರಿಗೆ ಅವ್ರದೇ ಆಗಿರತಕ್ಕಂಥ ಒಂದು ದೊಡ್ಡ ಮಟ್ಟದ ವೋಟ್ ಬ್ಯಾಂಕ್ ಇತ್ತು. ಆದರೆ ಇವತ್ತು ದೇವೇಗೌಡರು ಆ ವಯಸ್ಸಲ್ಲೂ ಕೂಡ ಹೋಗಬೇಕಾದ ಸನ್ನಿವೇಶ ಕ್ರಿಯೇಟ್ ಆಗಿದೆ. ಸೊ ಇವೆಲ್ಲ ಗಮನಿಸ್ತಾ ಇದ್ದರೆ ಹಾಸನ ಅಂದುಕೊಂಡಷ್ಟು ಸುಲಭವಾಗಿಲ್ಲ ಜೆ ಡಿ ಎಸ್ಗೆ. ಮತ್ತು ಹಾಗಂತೇಳಿ ಮಿತ್ರ ಪಕ್ಷದಲ್ಲಿರ್ತಕ್ಕಂಥವ್ರು ಸಪೋರ್ಟ್ ಮಾಡ್ತಾರೆ, ಕೇಳಿ ಬರ್ತಾ ಇರುವಂಥ ಹೇಳಿಕೆಗಳು, ಅಲ್ಲಿರ್ತಕ್ಕಂಥ ರಾಜಕೀಯ ನಾಯಕರ ನಿಲುವುಗಳು, ಅವರ ಚಟುವಟಿಕೆ ಗಮನಿಸ್ತಾ ಇದ್ದರೆ ಮೈತ್ರಿ ಅಲ್ಲೇನು ವರ್ಕೌಟ್ ಆಗತ್ತೆ ಅಂತ ಅನಿಸ್ತಾ ಇಲ್ಲ. ಪ್ರೀತಮ್ ವಿರೋಧಿಸೋದು ಖಚಿತ ಅನ್ನೋ ಹಂಗಾಗಿದೆ. ಅದಕ್ಕೆ ಬಿ ಜೆ ಪಿಯಲ್ಲಿರುವ ಪ್ರೀತಮ್ ಗೌಡ ವಿರೋಧಿಗಳನ್ನು ಪ್ರಜ್ವಲ್ ರೇವಣ್ಣ ಅಪ್ರೋಚ್ ಮಾಡ್ತಿದ್ದಾರೆ, ಅವ್ರದೇ ಆದಂಥ ಪ್ರಯತ್ನಗಳನ್ನು ನಡೆಸಿದ್ದಾರೆ. ಥ್ಯಾಂಕ್ ಯು ಪ್ರಶಾಂತ್, ಥ್ಯಾಂಕ್ ಯು ಆನಂದ. ಉಳಿದ ಕ್ಷೇತ್ರಗಳ ಬಗ್ಗೆ ನೋಡೋಣ, ಯಾವಾಗ ಸಾಧ್ಯ ಆಗುತ್ತೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ನ್ಯೂಸ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.